ಬೆಳಗಾವಿಯಲ್ಲಿ ಬಿಜೆಪಿ ರೆಬಲ್ ನಾಯಕರ ಮೀಟಿಂಗ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಜಿ ಸಚಿವ ಅರವಿಂದ ಲಿಂಬಾವಳಿ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಈ ಒಂದು ಪಾದಯಾತ್ರೆ ನಡೆಸುವಂತಹ ತೀರ್ಮಾನ ಯಾಕೆ ಅಂತ ಅವರು ಹೇಳಿದ್ದಾರೆ. ಬಿಜೆಪಿ ಬಲವರ್ಧನೆಗೆ ಸಭೆ ನಡೆಸಿದ್ವಿ ಅಂತ ಹೇಳಿದ್ದಾರೆ. ಅಂದರೆ ಇದು ಕೆಲವೇ ಜನರಿಗೆ ಸೀಮಿತವಾದಂಥ ಒಂದು ಸಭೆ ಇದು, ಬಿಜೆಪಿ ಪಕ್ಷದ ಬಲವರ್ಧನೆಗೆ. ವಿಧಾನಸಭೆ ಲೋಕಸಭೆ ಚುನಾವಣೆಯಲ್ಲಿ ಪಕ್ಷಕ್ಕೆ ಹಿನ್ನಡೆಯಾಗಿದೆ, ಪಕ್ಷದಲ್ಲಿ ಇರುವ ದೋಷವನ್ನು ಸರಿಪಡಿಸಿಕೊಂಡು ಹೋಗಲು ಈ ಸಭೆಯನ್ನು ನಡೆಸಲಾಯಿತು. ವಾಲ್ಮೀಕಿ SC ST ಹಣ ದುರುಪಯೋಗದ ಬಗ್ಗೆ ಹೈಕಮಾಂಡ್ಗೆ ತಿಳಿಸಬೇಕಾಗಿದೆ. ವಾಲ್ಮೀಕಿ ವಿಚಾರವಾಗಿ ಬಳ್ಳಾರಿವರೆಗೂ ಕೂಡ ನಾವು ಪಾದಯಾತ್ರೆಯನ್ನು ಮಾಡಲಿದ್ದೇವೆ. ನಾವು 11 ಅಲ್ಲ 12 ಜನ ನಾಯಕರಿದ್ದೇವೆ ಅಂತ ಅರವಿಂದ ಲಿಂಬಾವಳಿ ಹೇಳಿದ್ದಾರೆ. ನೋಡಿ, ಓಪನ್ ಸ್ಟೇಟ್ಮೆಂಟ್, ಯಾವುದೇ ಮುಚ್ಚುಮರೆ ಇಲ್ಲ. 11 ಜನ ಅಲ್ಲ, 12 ಜನ ನಾವು ಲೀಡರ್ಸ್ಗಳಿದ್ದೇವೆ, ಅಂದರೆ ರೆಬಲ್ ನಾಯಕರು. ಬಿಜೆಪಿ ಬಲವರ್ಧನೆಗೆ ಈ ಒಂದು ಸಭೆ ನಡೆಸಿದ್ದೇವೆ ಅಂತ ಲಿಂಬಾವಳಿ ಹೇಳಿದ್ದಾರೆ. ಮೊದಲನೇದಾಗಿ ನಾನು ಸ್ಪಷ್ಟನೆಯನ್ನು ಕೊಡಲಿಕ್ಕೆ ಬಯಸ್ತೇನೆ. ಕೆಲವು ಮಾಧ್ಯಮಗಳಲ್ಲಿ ಇದು ಭಿನ್ನಮತೀಯ ಚಟುವಟಿಕೆ, ಅತೃಪ್ತರ ಸಭೆ ಇದೆಲ್ಲ ಬರ್ತಾ ಇದೆ ಅಂತೆ. ಇದು ಅತೃಪ್ತರ ಸಭೆ ಆಗಲಿ ಭಿನ್ನಮತೀಯ ಸಭೆ ಆಗಲಿ ಇಲ್ಲ, ಅಲ್ಲ. ಎರಡನೇ ಸಂಗತಿ, ಬಿಜೆಪಿಯ ಬಲವರ್ಧನೆ ದೃಷ್ಟಿಯಿಂದ ವಿಧಾನಸಭೆ ಚುನಾವಣೆ, ತದನಂತರ ನಡೆದಿರುವಂತಹ ಲೋಕಸಭೆ ಚುನಾವಣೆ, ವಿಧಾನಸಭೆ ಚುನಾವಣೆಯಲ್ಲಿ ನಾವು ಹೀನಾಯವಾಗಿ ಸೋತಿದ್ದೇವೆ. ಲೋಕಸಭೆ ಚುನಾವಣೆಯಲ್ಲಿ ಸ್ವಲ್ಪ ನಮ್ಮ ಸ್ಥಿತಿ ನಿರೀಕ್ಷೆ ಮೀರಿದಷ್ಟು ಆಗದೇ ಇದ್ರೂ ಕೂಡ ಸ್ಥಿತಿ ಸ್ವಲ್ಪ ಸುಧಾರಣೆ ಆಗಿದೆ. ಭಾರತೀಯ ಜನತಾ ಪಕ್ಷವನ್ನು ಇನ್ನೂ ಹೆಚ್ಚು ಗಟ್ಟಿಗೊಳಿಸೋ ದೃಷ್ಟಿಯಿಂದ ಸದೃಢ ಮಾಡಬೇಕಾಗಿರುವಂಥ ಹಿನ್ನೆಲೆಯಲ್ಲಿ ಪಕ್ಷದಲ್ಲಿರ್ತಕ್ಕಂಥ ದೋಷಗಳನ್ನು ಸರಿಪಡಿಸಿಕೊಂಡು ಪಕ್ಷವನ್ನು ಬಲಪಡಿಸುವ ಸಲುವಾಗಿ ಈ ಸಭೆಯಲ್ಲಿ ಚರ್ಚೆ ನಡೀತಾ ಇದೆ. ಮತ್ತು ಮುಖ್ಯವಾಗಿ ವಾಲ್ಮೀಕಿ ನಿಗಮದ ಹಣದ ದುರುಪಯೋಗದ ಬಗ್ಗೆ ಮತ್ತು SCP TSP ಮೀಸಲಿಟ್ಟ ಹಣವನ್ನು ತಮ್ಮ ಗ್ಯಾರಂಟಿಗಳಿಗೆ ಬಳಸಿರೋದ್ರ ಬಗ್ಗೆ ಒಂದು ಸುದೀರ್ಘ ಹೋರಾಟ ಕೈಗೆತ್ತಿಕೊಳ್ಬೇಕನ್ನುವಂಥದ್ದು ಕೂಡ ಈ ಸಭೆಯಲ್ಲಿ ಚರ್ಚೆ ಮಾಡ್ತಾ ಇದ್ದೇವೆ. ನೀವೇನು ಒಂದು 11 ಜನ ಮಾತ್ರ ಇದ್ದೀರಿ, ನೀವು ಆಲ್ರೆಡಿ ಹೈಕಮಾಂಡ್ ತಿಳಿಸಿದ್ರಾ ಅಥವಾ ಇಲ್ವಾ? 12 ಜನ. 12 ಜನ, 11 ಅಲ್ಲ, ಕಡಿಮೆ ಮಾಡಬೇಡ. ಅಲ್ಲ, 12 ಜನ ಸರ್. ಆತ್ಮೀಯರೇ, ಮೊದಲನೇದಾಗಿ ನಾನು